ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಏಡಿ ಹಿಡಿಯುವ ಸಾಂಪ್ರದಾಯಿಕ ಕೋಳಿ ಅಂದರೆ ಕ್ರಾಬ್ ಟ್ರ್ಯಾಪ್ಸ್. ಇದನ್ನು ನಾವು ಯೂಶ್ವಲಿ ಸ್ವೀಟ್ ವಾಟ್ರಲ್ಲಿ ಏನಿದೆ ಇಲ್ಲಿ ಚಿಕ್ಕ ಚಿಕ್ಕ ನದಿಗಳು ಅಲ್ಲಿ ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಟ್ರ್ಯಾಪ್ಸ್ ಅಂದರೆ ಕಪ್ಪು ಏಡಿಗಳಿರ್ತಾವಲ್ಲ, ಕಲ್ಲೇಡಿ ಕಪ್ಪೇಡಿ ಅಂತ ಕರೀತಾರೆ ಮಲೆನಾಡಲ್ಲಿ, ಅವನ್ನ ಹಿಡಿಯೋಕ್ಕೆ ಯೂಸ್ ಮಾಡ್ತೀವಿ. ಇದು ಹೇಗೆ ಹಿಡಿಯೋದು ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಇದ್ರ ಒಳಗಡೆ ನೋಡ್ಬೋದು, ಇನ್ಸೈಡ್ ಏನೂ ಇಲ್ಲ. ನೆಕ್ಸ್ಟ್ ಇದ್ರೊಳಗಡೆ ಹೋಲ್ ಒಳಗಡೆ ಎಂಟರ್ ಆಗಿರ್ತಕ್ಕಂಥ ಏಡಿಗಳು ಒಳಗಡೆ ಟ್ರ್ಯಾಪ್ ಆಗ್ತವೆ. ಇಲ್ಲ ಹಾಕಿ, ಇರಲಿ ಇರಲಿ ಇರ್ಬೇಕು ಅಲ್ಲಿ ನೋಡಿ, ಗಟ್ಟಿ ಇರೋ ಅಂತ ಈಗ ನೋಡಿ ಕಟ್ಟಿರಿ. ಆ ಗೂಟ ಗಟ್ಟಿ ಇದೆಯಾ, ಎಲ್ಲಕ್ಕೆ ಟಚ್ ಆಯ್ತಾ? ಹಾಂ, ಅದು ಗಟ್ಟಿ ಇದ್ರೆ ಅದಕ್ಕೆ ಕಟ್ಟಿ, ಇಲ್ಲ ಬೇಡ ಅದಕ್ಕೆ ಮೇಲೆ ಕಟ್ಬಿಡಿ, ಎಲ್ಲರೂ ನೀರು ಏರಿದ್ರು ಸಮಸ್ಯೆ ಆಗಬಾರ್ದಲ್ಲ. ಉದ್ದ ಇದೆಯಾ ಇದ್ರಿ? ಇದು ಇದು ಗಟ್ಟಿ ಇದೆಯಾ? ಹಂಗಾರೆ ಅದಕ್ಕೆ ಕಟ್ಟಿ. ಓ, ಬೆಳೆದ ತನಕ ನಾನ್ ಸ್ಟಾಪ್ ನೀರು ಹೊಡೆದ್ರು, ಇಷ್ಟು ಮಳೆ ಹೊಡೆದ್ರು ಇಷ್ಟು ಮೇಲೆ ಹೇಳಲ್ಲ. ಜಾರಬಾರ್ದು ಗಂಟು, ತುದಿಗೆಲ್ಲಾರು ಜಾರ್ಬಿಟ್ಟು ಅಂತ ಹೊಡೀರಿ ಬೇಡ್ರಿ. ಮುಗಿತಾ, ಏಡಿ ಹಿಡಿಯೋದೇನು ಭಾರಿ ದೊಡ್ಡ ವಿಶೇಷ ಅಲ್ಲ, ನಾಳೆ ಬೆಳಿಗ್ಗೆ ಎಷ್ಟು ಏಡಿ ಬಿದ್ದಿರ್ತಾವ ಅಂತ ನೋಡೋಣ. ಈಗ ಅಲ್ಲಿ ಕೂಳಿ ಒಳಗಡೆ ಮುಳುಗಿದೆ, ಆ ಪಚ್ಚಿ ಸ್ಮೆಲ್ಲು ಅಂದರೆ ಚಿಕನ್ ವೇಸ್ಟ್ ಸ್ಮೆಲ್ ಏನಿದೆ ಅದೆಲ್ಲ ಹಾಗೆ ವಾಟ್ರಲ್ಲಿ ಫ್ಲೋ ಆಗಿ ಮುಂದೆ ಹೋಗ್ತಾ ಇದ್ದಂಗೆ ಏಡಿಗಳು ಅದು ಎಲ್ಲಿದೆ ಅಂತ ಹುಡ್ಕೊಂಡು ಆ ಕಡೆಯಿಂದ ಬರ್ತಾ ಇರ್ತವೆ. ಸೊ ಬಂದಂಗೆ ಬಂದಂಗೆ ಒಳಗಡೆ ಕೂಳಿ ಒಳಗಡೆ ಸೇರ್ಕೊಳ್ತವೆ, ಸೇರಿಕೊಂಡು ಆ ಚಿಕನ್ ವೇಸ್ಟ್ ತಿಂತಾನೆ ಇರ್ತವೆ. ಸೊ ಬೆಳಿಗ್ಗೆ ಬಂದು ನಾವು ಎತ್ಕೊಂಡ್ರೆ ಏಡಿಗಳು ಬಿದ್ದಿರ್ತವೆ, ನಾಳೆ ಬೆಳಿಗ್ಗೆ ನೋಡೋಣ ಅದು ಎಷ್ಟು ಏಡಿ ಬಿದ್ದಿರ್ತವೆ ಅಂತ ಒಂದ್ಸರಿ ನೋಡೋಣ. ಸೊ ಇವತ್ತು ರಾತ್ರಿ ಏನಾದ್ರು ಜಾಸ್ತಿ ಮಳೆ ಬಂದರೆ ಮೇಬಿ ನೀರಿನ ಲೆವೆಲ್ ಕೂಡ ಜಾಸ್ತಿ ಆಗ್ಬೋದು, ನೋಡೋಣ. ನಮ್ಮ ಅದೃಷ್ಟನೋ ದುರದೃಷ್ಟನೋ ನಾಳೆ ಬೆಳಿಗ್ಗೆ ನೋಡೋಣ. ಒಂದು ಚೂರು ಕೆಳಗೆ ಕಟ್ಟಿದ್ರೆ ಅರೆ ಏನ್ರಿ, ತಡ್ರಿ ತಡ್ರಿ ತಡ್ರಿ, ಕಟ್ಟಾಗಿದೆ ಅನ್ಸುತ್ತಲ್ರಿ, ಅದು ಎಕ್ಸ್ಟ್ರಾ ಅಡಿಷನಲ್ ದಾರನ? ನಿಧಾನ ಎಳಿಬೇಕು, ಏನಾದ್ರು ಸಿಕ್ಕಾಕೊಂಡಿದ್ರೆ ಕಷ್ಟ. ಈ ಕಡೆ ಈ ಕಡೆ ಎಳಿರಿ, ಕಸಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಬಿಡ್ಬೇಡ್ರಿ, ಲೂಸ್ ಬಿಡ್ಬೇಡ್ರಿ. ನಿಧಾನ ನಿಧಾನ ಹೇಳಿರಿ, ಕಟ್ಟಾಗ್ಬಿಡುತ್ತೆ. ಸಿಗಾಕೊಂಡಿದ್ಯಾ? ಆ ಬರ್ತಾ ಇಲ್ಲ ಅಲ್ಲಿ ಅಲ್ಲಿ ಇದಿದೆ, ಸ್ಟೆಪ್ಸ್ ಇದೆ, ಒಮ್ಮೆಗೆ ಜಾರ್ತು. ಬಿಟ್ಟಿಡೀರಿ ನೋಡೋಣ. ಕಟ್ಟಾಗ್ಬಿಟ್ರೆ ಕಷ್ಟ.
Let's check it out.